ಚಿಕ್ಕೋಡಿ ಪುರಸಭೆಯ 2020-21 ಸಾಲಿನ ಎಸ್ಎಫ್ಸಿ ಮುಕ್ತ ನಿಧಿ ಅನುದಾನ ಯೋಜನೆಯಡಿ ಚಿಕ್ಕೋಡಿ ಪಟ್ಟಣದ ಸಂಜಯನಗರದಲ್ಲಿ ಹನುಮಾನ್ಗುಡಿ ಹತ್ತಿರ ಇರುವ ಖುಲ್ಲಾ ಜಾಗೆಯಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಹಾಗೂ ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಠ್ ಚಾಲನೆ ನೀಡಿದರು. ಕಾಮಗಾರಿಗೆ 2020-21 ಸಾಲಿನ ಎಸ್ಎಫ್ಸಿ ಮುಕ್ತ ನಿಧಿ ಅನುದಾನ ಯೋಜನೆಯಡಿ ರೂ.6.22 ಲಕ್ಷ ಅನುದಾನ ಮಂಜೂರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಹಾಗೂ ವಾರ್ಡ್ ಮೆಂಬರ್ ನಾಗರಾಜ್ ಮೇದಾರ್ ಮಾತನಾಡಿದರು. ಚಿಕ್ಕೋಡಿ ಪುರಸಭೆಯ ಅನುದಾನದಲ್ಲಿ ವಾರ್ಡ್ ನಂಬರ್ 11ರಲ್ಲಿ ಚಿಕ್ಕೋಡಿ ಪುರಸಭೆ ಅನುದಾನ 2020-21 ಸಾಲಿನ ಎಸ್ಎಫ್ಸಿ ಮುಕ್ತ ಅನುದಾನದಲ್ಲಿ ಇವತ್ತು ಚಿಕ್ಕೋಡಿ ಪಟ್ಟಣದ ಸಂಜಯ್ ನಗರದಲ್ಲಿ ಈ ಹನುಮಾನಗುಡಿ ಹತ್ತಿರ ಸಮುದಾಯ ಭವನ ಕಟ್ಟಡವನ್ನು ಕಟ್ಟುವ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಚುನಾವಣೆ ಸಂದರ್ಭ ಇರ್ಬೋದು ಹಾಗೂ ತದನಂತರ ದಿನಗಳಲ್ಲಿ ಇಲ್ಲಿನ ಭಾಗದ ಜನರ ಅಪೇಕ್ಷೆ ಮೇರೆಗೆ ಅವರಿಗೆ ಕೊಟ್ಟಂಥ ಭರವಸೆಗಳ ಪೂರಕವಾಗಿ ನಾವು ಈ ಕಾಮಗಾರಿಯನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಈ ಕಾಮಗಾರಿಯು ಅತ್ಯಂತ ಗುಣಮಟ್ಟದಾಗಲಿ ಅಂಥೇಳಿ ನಾನು ಆಶಿಸ್ತಾ ಈಗಾಗಲೇ ಇಲ್ಲಿ ಗುತ್ತಿಗೆದಾರಿಗೆ ನಿರ್ದೇಶನ ನೀಡಲಾಗಿದೆ. ಈ ಕಾಮಗಾರಿಯನ್ನು ಅತ್ಯಂತ ಗುಣಮಟ್ಟದಲ್ಲಿ ನಿರ್ಮಿಸಿಕೊಡಬೇಕೆಂದು ಕೇಳಿಕೊಡಲಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮ ಈ ಕಾರ್ಯ ನಮ್ಮ ಸನ್ಮಾನ್ಯ ಶ್ರೀ ಜಗದೀಶ್ ಕೋಟ್ಮಠರ ನೇತೃತ್ವದಲ್ಲಿ ಈ ಕಾರ್ಯವನ್ನು ನಾವು ಪ್ರಾರಂಭಿಸಿದ್ದೇವೆ. ಇನ್ನೂ ಉಳಿದ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಾವು ಅಭಿವೃದ್ಧಿ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಚುನಾವಣೆ ಪೂರ್ವದಲ್ಲಿ ನಾವು ಇಲ್ಲಿ ನಿಲ್ಲಬೇಕಾದ್ರೆ ಮೊದಲು ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇಲ್ಲಿ ಒಂದು ಯಾವುದೋ ಒಂದು ಹಾಲ್ ಆಗಲಿ ಸಮುದಾಯ ಭವನ ಆಗಲಿ ಇನ್ನೂ ಇಲ್ಲಾಗಿತ್ತು. ಆದರೆ ನಾವು ಚುನಾವಣೆ ಇದ್ದಾಗ ನಾವು ಹಿಡಿದು ನಮ್ಮನ್ನು ಆರಿಸಿ ತೊಗೊಂಬರ್ರಿ ನಿಮ್ಗೆ ಇಲ್ಲಿ ನಾವು ಮಾಡಿಕೊಡ್ತೀವಂತ ಅದೇ ಥರ ನಿಮ್ಮ ಆಶೀರ್ವಾದದಿಂದ ಆರಿಸಿ ತಂದಿರಿ. ಆ ಥರ ನಾವು ಇಲ್ಲಿ ಎಲ್ಲ ನಮ್ಮ ಪುರಸಭೆಯಿಂದ ಮೊದಲನೇ ಕೆಲಸ ನಾವು ಇದನ್ನೇ ಇಲ್ಲಿ ಹನುಮಾನ್ ದೇವಸ್ಥಾನ ಮುಂದೆ ಸಮುದಾಯ ಭವನ ಮಾಡೋದು ಅಂತ ಹಾಕೊಂಡೆವು. ಇಲ್ಲಿ ನಮ್ಮ ಬಡ ಜನರಿಗೆ ಜಾಗಿಲ್ಲ, ಸಮುದಾಯ ಭವನ ಇಲ್ಲಿ ಆದರೆ ಎಲ್ಲರಿಗೂ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಒಂದು ಒಳ್ಳೇದಾಗುತ್ತೆ ಅಂತ ಅದನ್ನು ಮೊದಲು ನಮ್ಮ ಜಗದೀಶ್ ಅಣ್ಣಾವ್ರು ಮತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ಗಮನಕ್ಕೆ ತಂದು ಇದನ್ನು ನಮ್ಮ ಮಾಡೋಕ್ಕೆ ಬೇಕಂತ ಹೇಳಿಸಿ ಅವರು ಅದನ್ನು ಒಪ್ಪಿಗೆ ಕೊಟ್ಟು ಈ ಕೆಲಸ ಮಾಡಿದರು. ಮತ್ತು ಮುಂದಿನ ದಿನದಾಗ ನಮ್ಮದೇ ಈತಿ ಏನು ಈ ಗುಡಿಗೆ ಏನೇನು ಇನ್ನೊಂದು ಸ್ವಲ್ಪ ಕೆಲಸ ಈತಿಲ್ಲ ಅದನ್ನೆಲ್ಲರೂ ನಮ್ಮ ಮುಂದಿನ ದಿನದಾಗ ಮಾಡಿ ಕೊಡ್ತೇವೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಠ್, ಪುರಸಭೆ ಸದಸ್ಯರಾದ ತಾನಾಜಿ ಕದಂ, ಅದಂ ಗಣೇಶ್ವಾಡಿ, ಸಂತೋಷ್ ಟವಳೆ, ಪರಸ್ ಕಾಳಿಂಗೆ, ವಿನಯ್ ತಂಗಡಿ ಹಾಗೂ ಸೋಮನಾಥ್ ಕೌನಾಳೆ, ಬಾಬು ಮಿರ್ಜೆ, ವಿಶ್ವನಾಥ್ ಕಾಮಗೌಡ, ಸಿದ್ದಪ್ಪ ಡಂಗೇರ್, ಪ್ರಕಾಶ್ ಮಹಾಜನ್ ಸರ್ ಹಾಗೂ ಗುತ್ತಿಗೆದಾರ ಕೆಎ ಹಕಾರೆ ಉಪಸ್ಥಿತರಿದ್ದರು.